ಮತ್ತೆ ಮುಂಗಾರು ಇದು 2010 ರಲ್ಲಿ ತೆರೆ ಕಂಡಂತ ನೈಜ ಘಟನೆ ಆಧಾರಿತ ಚಿತ್ರ ಹೇಳದೆ ಕಾರಣ ಈ ತರದ ಒಂದು ಪ್ರಯತ್ನ ಇಡೀ ಕನ್ನಡ ಚಿತ್ರೋದ್ಯಮದಲ್ಲಿ ಇದುವರೆಗೂ ನಡೆದಿಲ್ಲ ಕತೆ ಕೇಳ್ದೋ ಕತೆ ಕೇಳಿದ ಮೇಲೆ ನಮಗೆ ದುಡ್ಡೇ ಬೇಡ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದೋ ಅಷ್ಟು ಖುಷಿಯಾಗಿ ನಮಗೆ ದುಡ್ಡಿಲ್ಲದರೂ ಪರವಾಗಿಲ್ಲ ಈ ಸಿನಿಮಾ ಆಕ್ಟ್ ಮಾಡಬೇಕು ಅಂತ ಶಿವಮೊಗ್ಗದ ನಾರಾಯಣ ಮಂಡಗದ್ದೆ ಅವರು 21 ವರ್ಷಗಳು ಪಾಕಿಸ್ತಾನದ ಪ್ರಿಸನ್ ನಲ್ಲಿ ಇದ್ದು 2003 ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಭಾರತಕ್ಕೆ ಹಿಂತಿರುಗಿ ಬರ್ತಾರೆ ಇವರ ಬದುಕಿನ ಈ ದುರಂತ ಕಥೆಯನ್ನ ಚಿತ್ರರೂಪಕ್ಕೆ ತಂದವರು ದ್ವಾರಕೆ ಈ ಕೃಷ್ಣಪ್ಪ ಅವರ ಅಚಲವಾದ ನಂಬಿಕೆ ಹೊಸತನಕ್ಕೆ ಸೋತೋರಿಗೆ ಅವರ ನೀಡೋ ಬೆಂಬಲ ಮತ್ತೆ ಅವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಇರುವಂತ ಶ್ರೀನಗರ ಕಿಟ್ಟಿ ರಚನಾ ಮಲ್ಹೋತ್ರ ಅಚ್ಯುತ್ ಕುಮಾರ್ ನೀನಾಸಂ ಅಶ್ವಥ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಸುಂದರನಾಥ್ ಸುವರ್ಣ ಅವರ ಛಾಯಾಗ್ರಹಣವಿದೆ ಎಕ್ಸ್ ಪೌಲ್ ರಾಜ್ ಈ ಚಿತ್ರದ ಸಂಗೀತ ನಿರ್ದೇಶಕರು ಈ ಚಿತ್ರದ ಬಹುತೇಕ ಭಾಗವನ್ನ ಮುಂಬೈನಲ್ಲೇ ಚಿತ್ರೀಕರಿಸಿದ್ದಾರೆ ಮಣ್ಣು ತೆಗಿಬೇಕಾದ ಆ ಬಾರ್ಚ್ ಹೂಳು ಎತ್ತಬೇಕಾದ ಆ ಬಾರ್ಚ್ ನೀರನ್ನ ಎತ್ತಕೊಂಡ ಮೇಲೆ ಸುರಿಯುತ್ತಿತ್ತು ಹಿಂದಿಯ ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಈ ಚಿತ್ರದ ಒಂದು ಹಾಡಿಗೆ ಧ್ವನಿ ನೀಡಿದ್ದಾರೆ ಇದು ಅವರ ಕನ್ನಡದ ಮೊದಲ ಹಾಡು ಅಂತ ಹೇಳಲಾಗುತ್ತೆ ಆದರೆ ಆಶಾ ಭೋಸ್ಲೆ ಅವರು ಈಗಾಗಲೇ 1973 ರ ದೂರದ ಬೆಟ್ಟ ಚಿತ್ರದಲ್ಲಿ ಒಂದು ಹಾಡನ್ನ ಹಾಡಿದ್ದಾರೆ ಅಂತ ಹೇಳಲಾಗುತ್ತೆ